ಎಲ್ಲ ಶಾಲಾ ಮುಖ್ಯಗುರುಗಳಿಗೆ ನಮಸ್ಕಾರಗಳು. ನಿಮಗೆ ತಿಳಿದಿರುವಂತೆ ಶಾಲೆಯ ಎಸ್ಟಿಎಂಸಿಯ ಬ್ಯಾಂಕ್ ಖಾತೆಯು ಎಸ್ಬಿಐನಿಂದ ಕೆನರಾ ಬ್ಯಾಂಕಿಗೆ ಬದಲಾವಣೆಯಾಗಿದ್ದು, ಅದರ ಬ್ಯಾಲೆನ್ಸ್ ಮಾಹಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಬ್ಯಾಂಕಿಗೆ ಹೋಗಬೇಕಾದ ಅವಶ್ಯಕತೆ ಇರುವುದಿಲ್ಲ. ಇದರಿಂದ ಕೆನರಾ ಈ ಪಾಸ್ಬುಕ್ಕನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದರ ಒಂದು ಕೆಲವು ಹಂತಗಳಿದ್ದಾವೆ, ಈ ಹಂತಗಳನ್ನು ತಿಳಿಸ್ಕೊಡ್ತಿದ್ದೀನಿ. ನಿಮ್ಮ ಪ್ಲೇಸ್ಟೋರಲ್ಲಿ ಹೋಗಿ ಕೆನರಾ ಈ ಪಾಸ್ಬುಕ್ ಆ್ಯಪ್ ಅಂತೇಳಿ ಸರ್ಚ್ ಕೊಟ್ಟಾಗ ಕೆನರಾ ಈ ಪಾಸ್ಬುಕ್ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ, ಓಪನ್ ಅಂತ ತೋರಿಸ್ತಾ ಇದೆ, ಓಪನ್ ಅಂತ ತೋರಿಸ್ತಾ ಇದೆ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಾವು ಮಾಡಬೇಕಾದ್ರೆ ಇಷ್ಟೇ, ನಿಮ್ಮ ಆಲ್ರೆಡಿ ನೀವು ಮ್ಯಾನ್ಯುಯಲ್ ಪಾಸ್ಬುಕ್ಕನ್ನು ತೆಗೆದುಕೊಂಡಿರ್ತೀರಿ, ಆ ಪಾಸ್ಪುಸ್ತಕದಲ್ಲಿ ಕಸ್ಟಮರ್ ಐ ಡಿ ಅಂತೇಳಿ ಇರ್ತದೆ. ಆ ಐ ಡಿಯನ್ನು ಇಲ್ಲಿದೆ ನೋಡಿರಿ, ಈ ಕಸ್ಟಮರ್ ಐ ಡಿ 9 ಸಂಖ್ಯೆ ಕಸ್ಟಮರ್ ಐ ಡಿ ಇರುತ್ತೆ. ಆ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಬೇಕು. ಅನಂತರ ನೀವು ಕೊಟ್ಟಂಥ ಮೊಬೈಲ್ ನಂಬರನ್ನು ಏನು ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಆದಮೇಲೆ ಪ್ರೊಸೀಡ್ ಅಂತೇಳಿ ನೀಡಬೇಕು. ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಇಲ್ಲಿ ಪ್ರೊಸೀಡ್ ಅಂತ ನೀಡಿದಾಗ ಆಟೋಮೆಟಿಕ್ಕಾಗಿ ಒ ಟಿ ಪಿ ಜನ್ರೇಟ್ ಆದ ನಂತರ ನಿಮ್ಮ ಮೊಬೈಲಲ್ಲೇ ಅದೇ ಮೊಬೈಲ್ ನಂಬರ್ ಇರೋದರಿಂದ ಆಟೋಮೆಟಿಕ್ಕಾಗಿ ಒ ಟಿ ಪಿ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದಮೇಲೆ ಇಲ್ಲಿ ಹೊಸ ಪಾಸ್ವರ್ಡನ್ನು ಕೇಳ್ತದೆ. ಹೊಸ ಪಾಸ್ವರ್ಡನ್ನು ನಾವೇನು ಮಾಡಬೇಕು, ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕು. ನಿಮಗೆ ಬೇಕಾದಂಥ ಹೊಸ 6-digit ಎಮ್ ಪಿನ್ನನ್ನು, ಎಮ್ ಪಿನ್ ಅಂದರೆ ಪಾಸ್ವರ್ಡನ್ನು ಏನು ಮಾಡೋದು, ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಸಕ್ಸಸ್ಫುಲ್ ಅಂತ ಬರ್ತದೆ. ಸಕ್ಸಸ್ಫುಲ್ ಆದ ನಂತರ ಪಾಸ್ಬುಕ್ ಲಾಗಿನ್ ಅಂತ ಕೇಳ್ತದೆ. ಲಾಗಿನ್ ಅಂತ ಕೇಳಿದ್ರೆ ನೀವು ಆಲ್ರೆಡಿ ಈಗ 6-digit ಪಾಸ್ವರ್ಡ್ ಏನು ಕೊಟ್ಟಿರ್ತಲ್ಲ, ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆದರೆ ನಿಮ್ಮ ಬ್ಯಾಲೆನ್ಸ್ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿದೆ. ಇಷ್ಟು ಈ ಒಂದು ನಾವು ಯಾವುದೇ ರೀತಿಯಾಗಿ ಬ್ಯಾಂಕಿಗೆ ಅಲೆದಾಡದೆ ಎಸ್ ಟಿ ಎಮ್ ಸಿ ಖಾತೆಯ ಬ್ಯಾಲೆನ್ಸ್ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿದೆ. ಇಲ್ಲಿವರೆಗೆ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.